ಹಾಗೆ ಸುಮ್ಮನೆ ಪ್ರಮೋದ್ ಮಾಡುವ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಸಂಕ್ರಾಂತಿ, ಫಸ್ಟ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ, ಎಲ್ಲರ ಮನೆಯಲ್ಲೂ ಹಬ್ಬ ಜೋರ್ ಇದೆ ಅನ್ಸುತ್ತೆ. ಸೊ ಇವಾಗ ನಾವು ವಿಡಿಯೋಸ್ ಜಾಸ್ತಿ ಹಾಕಕ್ ಆಗ್ತಿಲ್ಲ, ಸ್ವಲ್ಪ ವರ್ಕ್ ಜಾಸ್ತಿ ಇದೆ. ಸೊ ಹಂಗಾಗಿ ವಿಡಿಯೋಸ್ ಕಡಿಮೆ ಬರ್ತಾ ಇದೆ. ಸೊ ಇವತ್ತು ಸಂಕ್ರಾಂತಿ ಆಗಿದ್ರಿಂದ ಮತ್ತು ನಾವು ಇವತ್ತು ಹೋಮ್ ಟೌನ್ ಹೋಗಿಲ್ಲ. ಸೊ ಇಲ್ಲೇ ಬೆಂಗಳೂರಲ್ಲೇ ಸಂಕ್ರಾಂತಿ ಫೆಸ್ಟಿವಲ್ ಮಾಡ್ತಾ ಇದೀವಿ. ಸೊ ಹಾಗಿದ್ರಿಂದ ಒಂದು ವಿಡಿಯೋ ಮಾಡ್ತಾ ಇದೀವಿ. ಸೊ ಹ್ಯಾಪಿ ಸಂಕ್ರಾಂತಿ ಟು ಯು ಆಲ್. ಒನ್ ಮೋರ್ ಥಿಂಗ್ ಏನಂದ್ರೆ, 1000 ಸಬ್ಸ್ಕ್ರೈಬರ್ಸ್ಗೆ ನನಗೆ 48 ಸಬ್ಸ್ಕ್ರೈಬರ್ಸ್ ಅಷ್ಟೇ ಪೆಂಡಿಂಗ್ ಇದ್ದಾರೆ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಎನ್ಕರೇಜ್ ಮಾಡಿ ಇದೇ ತರ. ಸೊ ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಸ್ಪೆಷಾಲಿಟಿ ನಾವು ಶೇಂಗಾ ಹೋಳಿಗೆ. ಸೊ ಇದು ಶೇಂಗಾ ಹೋಳಿಗೆ. ಸೊ ಇಲ್ಲಿ ನೋಡ್ತಾ ಇದಾರಲ್ಲ, ಇದು ಶೇಂಗಾ ಮತ್ತೆ ಬೆಲ್ಲ ಎರಡನ್ನು ಮಿಕ್ಸಿಲಿ ಹಾಕಿ ರುಬ್ಕೊಂಡು ಇದರ ಉಂಡೆ ಮಾಡಿ, ಸೊ ಅದಾದ ನಂತರ ಇಲ್ಲಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಮೇಡಮ್. ಇದೇನಿದು ಮೇಡಮ್ ಹೇಳ್ತಾರೆ, ಇದು ಮೈದಾ ಹಿಟ್ಟು ತುಂಬಕ್ಕೆ. ಓಕೆ, ಬರೀ ಫುಲ್ ಮೈದಾನಾ? ಓಕೆ, ಇದು ಫುಲ್ ಮೈದಾ. ಸೊ ಮೈದಾ ಹಿಟ್ಟನ ಈ ತರ ರೆಡಿ ಮಾಡ್ಕೊಂಡು, ಸೊ ಇದನ್ನ ಗೊತ್ತಲ್ಲ ಮಾಮೂಲಿ ಎಲ್ಲರು ಮಾಡ್ತಿರಲ್ಲ ಅದೇ ರೀತಿ. ಸೊ ಈ ತರ ತಿಳ್ಕೊಂಡು, ಸೊ ಇದ್ರೊಳಗಡೆ ಅದನ್ನಿಟ್ಟು ಆಮೇಲೆ ಈ ತರ ಒತ್ತಬೇಕು. ಒತ್ತಿ ಆದ ನಂತರ ಸೊ ಹಿಂಗಾಕಿ ಶೇಂಗಾ ಹೋಳಿಗೆ ಮಾಡಿ ತಿನ್ನಿ. ಶೇಂಗಾ ಹೋಳಿಗೆ ನೋಡಿದ್ರಲ್ಲ, ಉತ್ತರ ಕರ್ನಾಟಕ ರೆಸಿಪಿ, ನೀವು ಮಾಡಿ. ಸೊ ನಿಮ್ಗೇನಾದ್ರೂ ಯಾವ್ದಾದ್ರು ಅಡುಗೆ ಬೇಕಂದ್ರೆ ಈ ತರ ಅಡುಗೆ ಮಾಡಿ ತೋರಿಸಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಅಂತ ನಮ್ಗೆ ಹೇಳಿ, ನಾವು ಮಾಡಿ ತೋರಿಸ್ತೀವಿ, ನಮ್ಮ ಮನೆಯವ್ರು ಮಾಡಿ ತೋರಿಸ್ತಾರೆ. ಸೊ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಹ್ಯಾಪಿ ಸಂಕ್ರಾಂತಿ ಒನ್ಸ್ ಅಗೇನ್. ಬಾಯ್ 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 ಬಾಯ್.